ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಯಾಕೆ ವಿರಾಟ್ ಕೊಹ್ಲಿ ಕ್ಯಾಪ್ಟೆನ್ಸಿಯಿಂದ ರಾಜೀನಾಮೆ ಕೊಟ್ಟಿದ್ದು ಇನ್ನೂ ಕೂಡ ಕೊಟ್ಟಿಲ್ಲ, ವರ್ಲ್ಡ್ ಕಪ್ ಆದಮೇಲೆ ಕೊಡ್ತಾರೆ ಅಂತ ನಿಮಗೆ ಗೊತ್ತಿದೆ, ವಿಡಿಯೋ ಮಾಡಿದ್ದೀನಿ. ಆದರೆ ಯಾಕೆ ಡಿಸಿಷನ್ ತೊಗೊಂಡ್ರು ಅಂತ ಸುಮಾರು ಅಭಿಮಾನಿಗಳ ಪ್ರಶ್ನೆ ಒಂದು ಇದ್ದೇ ಇರುತ್ತೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಉತ್ತರ ಕೊಟ್ಟಿಲ್ಲ. ಯಾಕೆ ಈ ಥರ ನಮ್ಮ ವಿರಾಟ್ ಕೊಹ್ಲಿ ಮಾಡಿರ್ಬೋದು, ನನ್ನ ಪ್ರಕಾರ ನಿಮ್ಮ ಪ್ರಕಾರ ಯಾಕೆ ಈ ಥರ ವಿರಾಟ್ ಕೊಹ್ಲಿ ಮಾಡಿದ್ದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಸೂಪರ್ ಆಗಿತ್ತು ಗಾಯ್ತಾ. ವಿರಾಟ್ ಕೊಹ್ಲಿ ಕ್ಯಾಪ್ಟೆನ್ಸಿ ಇದೆಯಲ್ಲ, ಚಿಂದಿ ಆಗಿತ್ತು ಅವರ ಕ್ಯಾಪ್ಟೆನ್ಸಿ. ರೋಹಿತ್ ಶರ್ಮಾ ವೈಸ್ ಕ್ಯಾಪ್ಟೆನ್ಸಿ ಕೂಡ ಸೂಪರ್ ಆಗೇ ಮಾಡಿದ್ರು, ಯಾರಿಗೇನು ಕಡಿಮೆ ಇಲ್ಲ ಅಂತ ಇಬ್ಬರು ಕೂಡ ಒಳ್ಳೆ ರನ್ಸ್ನ ಕಳೆ ಆಗ್ತಾ ಬಂದರು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರ್ಬೋದು, ವಿರಾಟ್ ಕೊಹ್ಲಿ ರೀಸೆಂಟಾಗಿ ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ. ಅಂದರೆ ಸೆಂಚುರಿ ಹೊಡೆಯೋಕ್ಕೆ ಆಗ್ತಿಲ್ಲ, ಒಳ್ಳೊಳ್ಳೆ ಪ್ರದರ್ಶನ ಕೂಡ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಆಟಗಾರರು ಯಾವುದಿದ್ರು ಒಳ್ಳೆ ಪ್ರದರ್ಶನ ಕೊಡ್ತಾರೆ. ಆದರೆ ಏನಕ್ಕೆ ಈ ಡಿಸಿಷನ್ ಬಂತು? ವರ್ಲ್ಡ್ ಕಪ್ ಆದ ಮೇಲೆ ನಾನು T20 ಕ್ಯಾಪ್ಟನ್ ಆಗಲ್ಲ, ODI ಮತ್ತು ಟೆಸ್ಟ್ ಕ್ಯಾಪ್ಟನ್ ಆಗ್ತೀನಿ ಅಂತ ಅಂದಿದ್ದಾರೆ. ಆದರೆ ಇನ್ನೂ ಕೂಡ ಕೆಲವೊಂದು ಡೌಟ್ಸ್ಗಳಿರುತ್ತೆ. ಇದು ನೋಡ್ಬೋದು, ವಿರಾಟ್ ಕೊಹ್ಲಿ ಅವರು ಹೇಳಿರೋದು, ನಾನು ಯಾವುದೇ ಕಾರಣಕ್ಕಾಗಿ ಈ ಕ್ಯಾಪ್ಟೆನ್ಸಿನ ಬಿಟ್ಕೊಡ್ತಾ ಇದ್ದೀನಿ, T20 ವರ್ಲ್ಡ್ ಕಪ್ ಗಂಟ ನಾನು ಮಾಡ್ತೀನಿ. ವರ್ಲ್ಡ್ ಕಪ್ ಆದಮೇಲೆ ಯಾರು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಸೆಕ್ರೆಟರಿ ಜಯೇಶ್ ಶಾ ಮತ್ತು BCCI ಪ್ರೆಸಿಡೆಂಟ್ ಸೌರವ್ ಗಂಗೂಲಿ ಜೊತೆ ಮಾತಾಡಿದ್ದೀನಿ ಮತ್ತು ರೋಹಿತ್ ಶರ್ಮಾ ಜೊತೆ ಕೂಡ ಮಾತಾಡಿದ್ದೀನಿ ಅಂತ ಅಂದರು. ಏನಕ್ಕೆ ಈ ಡಿಸಿಷನ್ ತೊಗೊಂಡ್ರಪ್ಪ ಅಂದರೆ, ಒಂದು ಕಡೆ ಬ್ಯಾಟಿಂಗ್ ಕಡೆಯೂ ಗಮನ ಕೊಡೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಕ್ಯಾಪ್ಟೆನ್ಸಿನೂ ಒಂದು ರೇಂಜಿಗೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಎರಡು ಕೆಲಸನೂ ಅಟ್ ಎ ಟೈಮ್ ಮಾಡೋಕ್ಕಾಗಲ್ಲ, ಯಾರನ್ನ ಬೇರೆಯವ್ರನ್ನ ನೋಡ್ಕೊಳ್ಳಿ, ನಾನು ನನ್ನ ಕ್ರಿಕೆಟ್ ಮೇಲೆ ಗಮನ ಕೊಡ್ತೀನಿ, ನನ್ನ ಬ್ಯಾಟಿಂಗ್ ಮೇಲೆ ಗಮನ ಕೊಡ್ತೀನಿ. ತುಂಬ ಪ್ರೆಷರ್ ಆಗ್ತಿದೆ ನನಗೆ, ಲಿಟ್ರಲಿ ಬೇಜಾನ್ ಪ್ರೆಷರ್ ಆಗ್ತಿದೆ. ಮದುವೆ ಆದಮೇಲೆ ಅಂತೂ ತುಂಬ ಪ್ರೆಷರ್ನ ಅನುಭವಿಸಿದ್ರೆ ಎಲ್ಲರೂ ಕೂಡ ಟ್ರೋಲ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಫೈನಲಿ ನಾನು T20I ಕ್ಯಾಪ್ಟನ್ ಆಗಲ್ಲ, ಯಾರಾಗ್ತಾರೆ ಮುಂದೆ ಕ್ಯಾಪ್ಟನ್ನು ಅಂತ ನಿಮಗೆ ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ. BCCI ಕಡೆಯಿಂದ ರಿಲೀಸ್ ಆಗಿಲ್ಲ ಯಾರಾಗ್ತಾರೆ ಅಂತ ಕ್ಯಾಪ್ಟನ್. ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರ ಡಿಸಿಷನ್ಗೆ BCCI ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ದುಃಖ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಅವರು ಇನ್ಮೇಲಿಂದ ಕ್ಯಾಪ್ಟೆನ್ಸಿ ಆಗಲ್ಲ. ವರ್ಲ್ಡ್ ಕಪ್ ಆಗೋಗಂಟ ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅನ್ನಬೇಕು. ವರ್ಲ್ಡ್ ಕಪ್ ಆದಮೇಲೆ ನಾವು ಯಾರನ್ನ ಕ್ಯಾಪ್ಟನ್ ಅನ್ನಬೇಕು ಗೊತ್ತಾಗ್ತಿಲ್ಲ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಲ್ಲಿ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಸ್ಟೇ ಟ್ಯೂನ್, ಬಾಯ್ ಬಾಯ್.